ಬೆಂಗಳೂರಿನಲ್ಲಿ ಇವತ್ತು ಬರೋಬ್ಬರಿ ಎರಡು ಸಾವಿರದ ಒಂಬೈನೂರ ಕೇಸ್ ಕೇಸ್ಗಳು ಬರಬಹುದು ಅಂತಕ್ಕಂಥ ಲೆಕ್ಕ ನೋಡಿ ಇದನ್ನಾದರೂ ನೋಡಿ ನಂಬರ್ಗಳನ್ನ ನೋಡಿ ಸಾವಿರ ಚಿಲ್ಲರೆಗೆ ಬಂದು ನಿಂತಿದೆ ಬೆಂಗಳೂರಿನಲ್ಲಿ ಇವತ್ತು ಎರಡು ಸಾವಿರದ ಒಂಬೈನೂರ ಒಂದು ಲಕ್ಷ ದಾಟ ಬಿಡುತ್ತೆ ಹಾಗಿದ್ರು ಜನರನ್ನ ಕೇಳಿ ಕೊರೋನಾ ಭಯ ಇದೆ ಅಂದ್ರೆ ಇಲ್ಲ ಇಲ್ಲ ನಮಗೇನು ಭಯ ಇಲ್ಲ ಅಂತ ಬೆಂಗಳೂರಿನಲ್ಲಿ ಇವತ್ತು ಬರೋಬ್ಬರಿ ಎರಡು ಸಾವಿರದ ಒಂಬೈನೂರ ನಲವತ್ ಮೂರು ಕೊರೋನಾ ಕೇಸ್ ಬಂದಿದೆ ಬರಬಹುದು ಬರುವ ಸಾಧ್ಯತೆ ಇದೆ ಯಾಕೆಂದ್ರೆ ಇದು ಅಧಿಕೃತವಾಗಬೇಕು ಅಂತಂದರೆ ಹೆಲ್ತ್ ಬುಲೆಟಿನಲ್ಲೇ ರಿಲೀಸ್ ಆಗಬೇಕು ಎರಡು ಸಾವಿರದ ಒಂಬೈನೂರ ನಲವತ್ತ್ಮೂರು ಕೇಸ್ ಪತ್ತೆಯಾಗುವ ಶಂಕೆ ಇದೆ ಈಗಾಗಲೇ ಬೆಂಗಳೂರಿನಲ್ಲಿ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆರಡು ಕೇಸ್ ದಾಖಲಾಗಿದೆ ಇವತ್ತು ಪತ್ತೆಯಾದ ಎರಡು ಸಾವಿರದ ಒಂಬೈನೂರ ನಲವತ್ತ್ಮೂರು ಕೇಸ್ಗಳು ಸೇರಿಸಿದ್ರೆ ಅಲ್ಲಿಗೆ ಒಂದು ಲಕ್ಷ ಎರಡು ಸಾವಿರದ ಏಳ್ನೂರ ಅರವತ್ತೈದು ಆಗುತ್ತೆ ಆಗಸ್ಟ್ನಲ್ಲಿ ಕರೋನಾ ಸ್ಫೋಟವಾಗಿದೆ ಈಗಾಗಲೇ ಸಾವಿರದ ಆರುನೂರ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಆಗಸ್ಟ್ ಅಂತ್ಯದ ವೇಳೆಗೆ ಸಾವಿನ ಸಂಖ್ಯೆ ಎರಡು ಸಾವಿರ ದಾಟೋದು ಪಕ್ಕಾ ಅಂತ ಹೇಳ್ತಾ ಇದ್ದಾರೆ ಸಾವಿನ ಸಂಖ್ಯೆ ಜಾಸ್ತಿ ಸೋಂಕಿನ ಸಂಖ್ಯೆ ಜಾಸ್ತಿ ಬೆಂಗಳೂರಿನಲ್ಲಂತೂ ಎರಡು ಸಾವಿರ ಅನ್ನೋದು ಕಾಮನ್ ಎರಡು ಸಾವಿರದ ಮೇಲೇ ಎರಡು ಸಾವಿರದ ಮೇಲೆ ಬರಕ್ಕೆ ಶುರುವಾಗಿ ತಿಂಗಳ ಮೇಲೆ ಆಗೋಯಿತು ಆಗ್ತಾ ಇಲ್ಲ ಆದರೂ ಪರಿಸ್ಥಿತಿ ಹೀಗಿದೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಅಂದರೆ ನಿನ್ನೆಯ ಲೆಕ್ಕಕ್ಕೆ ನೋಡೋದಾದರೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆರಡು ಕೇಸು ಇವತ್ತಿನದನ್ನು ಬಿಟ್ಟು ಇವತ್ತೊಂದು ಎರಡು ಸಾವಿರದ ಚಿಲ್ಲರೆ ಏನಿದೆ ಅದನ್ನು ಬಿಟ್ಟರೆ ನಿನ್ನೆ ತನಕ ಅಧಿಕೃತವಾಗಿರೋದೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತರ ವೇಳೆಗೆ ಜುಲೈ ಮೂವತ್ತೊಂದನೇ ತಾರೀಕು ಎಷ್ಟಿತ್ತು ಬೆಂಗಳೂರಿನಲ್ಲಿ ಐವತ್ತೈದು ಸಾವಿರದ ಐನೂರ ನಲವತ್ತ್ನಾಲ್ಕು ಕೇಸಿತ್ತು ಜುಲೈ ಮೂವತ್ತೊಂದರಂದು ಐವತ್ತೈದು ಸಾವಿರದ ಐನೂರ ನಲ್ವತ್ನಾಲ್ಕು ಜುಲೈ ಅಂತ್ಯದ ವೇಳೆಗೆ ಈಗ ನೋಡಿದ್ರೆ ಅದು ಅಷ್ಟಾಗಿದೆ ಇಪ್ಪತ್ತು ದಿನದಲ್ಲಿ ನಲವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆಂಟು ಕೇಸ್ ದಾಖಲಾಗಿದೆ ಇಪ್ಪತ್ತು ದಿನದಲ್ಲಿ ನಲವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆಂಟು ದಿನಕ್ಕೆ ಎರಡು ಸಾವಿರ ಚಿಲ್ಲರೆ ಅಂತ ತಗೊಳ್ಳಿ ಡಬಲ್ ಆಯಿತು ಅಷ್ಟೇ ಆಗಸ್ಟ್ ಇಪ್ಪತ್ತನೇ ತಾರೀಕು ಸಾವಿರದ ಆರುನೂರ ಹದಿನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ನಿನ್ನೆ ತನಕ ಆರಂಭದಿಂದ ನಿನ್ನೆಯ ತನಕ ಸಾವಿರದ ಆರುನೂರ ಹದಿನಾಲ್ಕು ಮಂದಿ ಸಾವನ್ನ ಅಪ್ಪಿದ್ದಾರೆ ಬೆಂಗಳೂರಿನಲ್ಲಿ ಜುಲೈ ಮೂವತ್ತೊಂದರ ವೇಳೆಗೆ ಸಾವಿರದ ಮೂವತ್ತು ಜನ ಮಾತ್ರ ಸತ್ತಿದ್ರು ಬೆಂಗಳೂರಿನಲ್ಲಿ ಈ ಇಪ್ಪತ್ತು ದಿವಸದಲ್ಲಿ ಕಳೆದ ಇಪ್ಪತ್ತು ದಿವಸದಲ್ಲಿ ಹೆಂಗಾಗಿದೆ ಅಂತಂದರೆ ನಾನೂರು ಚಿಲ್ಲರೆ ಐನೂರು ಚಿಲ್ಲರೆ ಸಾವುಗಳು ಬೆಂಗಳೂರಿನಲ್ಲಿ ಆಗಿರುವಂಥದ್ದು ಕಳೆದ ಇಪ್ಪತ್ತು ದಿನಗಳಲ್ಲಿ ಇವತ್ತು ಒಂದು ಲಕ್ಷ ದಾಟುತ್ತೆ ಬಿಡಿ ಅದೇನು ಆಶ್ಚರ್ಯ ಇಲ್ಲ ಐನೂರ ಎಂಬತ್ನಾಲ್ಕು ಜನ ಕಳೆದ ಇಪ್ಪತ್ತು ದಿನದಲ್ಲಿ ಬೆಂಗಳೂರಿನಲ್ಲಿ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ ಐನೂರ ಎಂಬತ್ನಾಲ್ಕು ನೆನಪಿಟ್ಕೊಳ್ಳಿ ಈ ನಂಬರನ್ನು ಮಾರ್ಕೆಟ್ಗೆ ಹೋಗೋ ಮುನ್ನ ಇದನ್ನು ನೋಡಿ ಒಂದು ಸರ್ತಿ ಮಾಸ್ಕ್ ಹಾಕ್ಕೊಳ್ಳ್ದೇನೆ ಸುತ್ತಾಡೋದಕ್ಕೂ ಮೊದಲು ಇದನ್ನು ಒಂದು ಸರ್ತಿ ದಯವಿಟ್ಟು ನೋಡಿ ನೋಡಬೇಕು ಜವಾಬ್ದಾರಿಯನ್ನು ಅರಿಯಬೇಕು ಸೋಂಕು ಯಾವ ಪ್ರಮಾಣ ಇಪ್ಪತ್ತು ದಿನಕ್ಕೆ ನಲವತ್ನಾಲ್ಕು ಸಾವಿರ ಪೇಷಂಟ್ ಇಪ್ಪತ್ತು ದಿವಸಕ್ಕೆ ಐನೂರ ಎಂಬತ್ನಾಲ್ಕು ಸಾವು ಇಷ್ಟೆಲ್ಲ ಇದ್ದರೂ ಕೂಡ ಬೆಂಗಳೂರಿನಲ್ಲಿ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಮುಗಿಬಿದ್ದು ಖರೀದಿ ಮಾಡ್ತಾರೆ ಅವರವರ ಯೋಚನಾ ಲಹರಿ ಹಬ್ಬ ಮಾಡಿದ್ರೆ ದೇವರ ಕೃಪೆ ನಮ್ಮ ಮೇಲಿರುತ್ತೆ ದೇವರ ಆಶೀರ್ವಾದ ನಮ್ಮ ಮೇಲಿರುತ್ತೆ ನಮ್ಗೆ ಯಾವ ಕೊರೋನೂ ಬರಲ್ಲ ಅನ್ನುವಂತಹ ಲೆಕ್ಕಾಚಾರ ಇರಬಹುದು ಹಾಗಾಗಿ ಅವರೆಲ್ಲರೂ ಕೂಡ ಹಬ್ಬವನ್ನು ಮಾಡೋದಕ್ಕೆ ಈ ರೀತಿ ಹೊರಟಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಕೊರೋನಾದ ಅಟ್ಟಹಾಸ ಬೆಂಗಳೂರಿನಲ್ಲಿ ಎಕ್ಸ್ಪೆಕ್ಟೆಡ್ ಇದು ಯಾಕೆ ಅಂತಂದರೆ ಮೊದಲೇ ತಜ್ಞರು ಹೇಳಿದ್ರು ಈ ರೀತಿನೇ ಆಗುತ್ತೆ ಹೀಗೆ ಆಗುತ್ತೆ ಹೀಗೆ ಆಗುತ್ತೆ ಅಂತ ಅದರ ಪ್ರಕಾರನೇ ನಡೀತಾ ಇದೆ ಸೊ ಆಗಸ್ಟ್ ತಿಂಗಳಲ್ಲಿ ಸೋಂಕು ಮತ್ತು ಸಾವು ಎರಡೂ ಕೂಡ ಬೆಂಗಳೂರಿನಲ್ಲಿ ವಿಪರೀತ ತಾರಕಕ್ಕೆ ಹೋಗಿದೆ ಸೊ ಇವತ್ತು ಕೂಡ ಬರೋಬ್ಬರಿ ಎರಡು ಸಾವಿರದ ಒಂಬೈನೂರ ನಲವತ್ತ್ ಕೇಸ್ಗಳು ದಾಖಲಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದು ಸೇರಿದ್ರೆ ಅಲ್ಲಿ ಬೆಂಗಳೂರಿನಲ್ಲಿ ಒಂದು ಲಕ್ಷ ದಾಟಬಿಡುತ್ತೆ ಒಂದು ಲಕ್ಷ ಎರಡು ಸಾವಿರದ ಏಳ್ನೂರ ಅರವತ್ತೈದು ಇವತ್ತಿನದ್ದನ್ನು ಸೇರಿಸಿದ್ರೆ